ಚೇತನ್ ದಾರಿ ಹೇಗಿದೆ ಈತಾ ಇರ್ತಾವ ಕಾಲ ಮೇಲೆ ಹೇಗಿದೆ ದಾರಿ ಒಂಥರ ಹಿಂಗೋಗಿ 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 ಹಿಂಗೆ ಬರುವಾಗ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗೆ ಹಿಂಗೆ ಏ ಗೊಬ್ರ ಶಿವರಾಜ್ ಇಲ್ಲಿ ಬರ್ತಿರೋ ನಿಮ್ಗೆ ಸರಿಯಾಗಿ ಕಾಣ್ತಿಲ್ಲ ಅನ್ಸುತ್ತೆ ನಾನು ಓದಿ ಹೇಳ್ತೀನಿ ಡೈರೆಕ್ಟ್ ಆಗಿ ಈ ಮಾಗೋಡು ಜಲಪಾತವನ್ನು ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ಉಣಕಲ ಕೆರೆ ಹುಬ್ಬಳ್ಳಿಯ ಉಣಕಲ ಕೆರೆಯಿಂದ ಪ್ರಾರಂಭವಾಗುತ್ತೆ ಆ ಕೆರೆನ ಆ ನೀರನ್ನು ಹರಿದು ಬಂದು ಸೊ ಮಾಗೋಡಿಂದ ಫಾಲ್ ಆಗುತ್ತೆ ಸೊ ಮುಂದೆ ಹೋಗಿ ಇದೇ ನದಿಗೆ ಗಂಗಾವಳಿ ಅಂತ ಕರೀತಾರೆ ಸೊ ಗೋಕರ್ಣ ಹತ್ರ ಈ ಗಂಗಾವಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಈ ಮಾಹಿತಿನ ಅಲ್ಲಿ ಬರೆದಿದ್ದಾರೆ ಈಗ ಮಳೆಯಿಂದ ಎಲ್ಲ ಅಳಿಸೋಗ್ಬಿಟ್ಟಿದೆ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಇನ್ಫಾರ್ಮೇಶನ್ ಧೀರಜ್ ಆ ಬೆಟ್ಟದಲ್ಲಿ ನಮಗೊಂದು ಫಾಲ್ಸ್ ಕಾಣ್ತು ಇಷ್ಟರವರೆಗೆ ನಾವು ಅಬ್ಸರ್ವ್ ಮಾಡಲಿಲ್ಲ ಅಲ್ಲಿ ಫಾಲ್ಸ್ ಇದೆ ಅಂತ ಸೊ ಫಾಗ್ ಹೋಗ್ತಿದ್ದಂಗೆ ನಮಗೆ ಕಣ್ಣಿಗೆ ಕಂಡಿದ್ದು ಒಂದು ಫಾಲ್ಸು ನಿಜಕ್ಕೂ ಅಚ್ಚರಿ ಆಯಿತು ಅದು ನೋಡಿ ಬಟ್ ಅಲ್ಲಿ ಮನುಷ್ಯರು ಹೋಗ್ಬೋದಾ ಇಲ್ಲ 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 ಸುತ್ತಮುತ್ತ ಸುಮಾರು 50ಕ್ಕಿಂತ ಹೆಚ್ಚು ಫಾಲ್ಸ್ಗಳಿವೆ ಸೊ ಈ ರೀತಿ ಫಾಲ್ಸ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ ಈ ಕಡೆ ಬಂದರೆ ಸೊ ಇದು ಕೂಡ ನಮಗೆ ಇವಾಗ ಅಕಸ್ಮಾತ್ತವಾಗಿ ಸಿಕ್ತಾ ಅಂತ ಹೇಳ್ಬೋದು ಸೊ ಈ ಫಾಲ್ಸ್ಗೆ ಯಾವುದೇ ರೀತಿ ಹೆಸರಿಲ್ಲ ನೀವೇ ಯಾವುದಾದ್ರೂ ಹೆಸರನ್ನ ಕಮೆಂಟ್ನಲ್ಲಿ ಹೇಳಿ ನಮಗೆ ಚಿಕ್ಕಮಗೋಡ ಅಂತ ಹೇಳಿ ಅದ್ಭುತವಾದ ಟೈಮ್ ಲ್ಯಾಪ್ಸನ್ನು ಶಿವರಾಜ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಇವ್ರದ್ದು ಬೇರೆ ಏನು ಕೆಲಸ ಇಲ್ಲ ಇದೇ ಕೆಲಸ ಸೊ ಬ್ಯೂಟಿಫುಲ್ ವಿಡಿಯೋಸ್ ಸಿಗುತ್ತೆ ನಿಮಗೆ ಅಶ್ವಮೇಧ ಚಾನಲಲ್ಲಿ ಸೊ ಆ ಚಾನಲ್ನ ಲಿಂಕ್ನ ನಾನು ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಟೈಮ್ ಪಕ್ಕ ಬರೋದೇ ಇಲ್ಲೇ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಬರ್ತಾರಂತೆ ಪ್ಲೇಸ್ ಹೆಂಗಿದೆ ಮತ್ತೆ ಕರೆಸುತ್ತೆ ಸೊ ಇಷ್ಟೆಲ್ಲ ಆಫ್ ರೋಡಿಂಗ್ ಮಾಡಿದ್ಮೇಲೆ ಎಲ್ಲಿ ರೀಚ್ ಆಗ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಸೊ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ಆಫ್ ರೋಡ್ ಮಾಡಿದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ ಅಂತಹ ಜಾಗ ಜೇನುಕಲ್ಲು ಗುಡ್ಡ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ ಅಮೇಝಿಂಗ್ ಪ್ಲೇಸ್ ತುಂಬಾ ಬೇಗ ಬಂದಂಗೆ ಆಗ್ತಾ ಇಲ್ಲ ನಿಮಗೆ ಫೀಲ್ ಆಗ್ತಾ ಇಲ್ಲ ಅಷ್ಟು ಬೇಗ ಬರೋದಾ ಅಷ್ಟು ಬೇಗ ಬರೋದಾ ಇಂಥ ಪ್ಲೇಸ್ ನೋಡೋಕೆ ಆರಾಮಾಗಿ ಬರೋದು ನಿನಗೆ ಹೊಸ ದಾರಿ ಕಂಡಿದ್ದೀರ ಅಲ್ಲ ನೋಡಲಿ ಗುಡ್ಡ ಕೈಡ ಹೋಗಿದೆ ಅಂತ ಕೈಡ ಹೋಗಿದೆ ನಾನು ಯಾರೋ ಕೈಡ ಹೋಗ್ಯಾನ ಅಂತ ಅಮ್ಮರ ಯಾರು ಸಿಕ್ಕಾಪಟ್ಟೆ ರಿಸ್ಕು ಇಲ್ಲೆಲ್ಲ ಬಂದಾಗ ದಯವಿಟ್ಟು ಇಳಿಯೋ ಪ್ರಯತ್ನ ಮಾಡಬೇಡಿ ಇಲ್ಲಿ ಹೆಚ್ಚು ಕಡಿಮೆ ಅಂದರೆ 1000 ಫೀಟ್ಗಿಂತಲೂ ಜಾಸ್ತಿ ಇದೆ ಇಲ್ಲಿ ಸೊ ವ್ಯೂನ ಎಂಜಾಯ್ ಮಾಡಿ ಬಟ್ ಈ ಬ್ಯಾರಿಕೇಡ್ನ ದಾಟಿ ಆಚೆ ಹೋಗ್ಬಿಡಿ ಭಾಳ ರಿಸ್ಕ್ ಐತ್ರಿ ಇಲ್ಲಿ ಹೋಗೋದೆ ಕಾಲ್ ಜಾರಿದ್ರೆ 1000 ಫೀಟ್ ಐತಿದ್ರು ಎಲ್ಲಾಪುರ ಕಡೆ ಎಲ್ಲಾ ಕಡೆ ಒಂದೊಂದು ಇನ್ಸಿಡೆಂಟ್ ಆಗತ್ತಾವ ಈಗ ಬರ್ರಿ 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 ಈ ಕಡೆ ಬರ್ರಿ ಮಳೆ ಬರ್ತಾ ಇದೆ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು ನಮಗೆ ಉಳಿದಾರು ಮಳೆ ಏನು ನಿನ್ನ ಹನಿಗಳಲ್ಲಿ ನಿನ್ನ ಮುಗಿದ ಕಾಲೆ ಪ್ರೇಮದ ಮಾಲೆ ಸುರಿಯಾಗಿ ಮಳೆ ಪ್ರೀತಿ ಮೂಡಿದೆ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದಾರಲ್ಲ ಮುಂದೆ ಸೊ ಇದು ಗುಡ್ಡ ಇದೆ ಅಲ್ವಾ ಕುಸಿದಿದೆ ಸೊ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಕೆಳಗಡೆ ನೋಡ್ಬೋದು ನೀವು ಸೊ ಅಲ್ಲಿ ತೋಟ ಕಾಣ್ತಿದೆ ಲೆಫ್ಟ್ ಸೈಡಿಗೆ ಸೊ ಇಲ್ಲಿದೆ ನೋಡಿ ಅಡಿಕೆ ಮರಗಳ ತೋಟ ಅಂತ ಹೇಳ್ಬೋದು ಅಲ್ಲಿ ತೋಟ ಇದೆ ಅಂತಂದರೆ ಮನೆ ಕೂಡ ಇರುತ್ತೆ ಜನರು ಕೂಡ ಇರುತ್ತಾರೆ ಅಂತ ಅನಿಸ್ತಾ ಇದೆ ಸೊ ಆದರೆ ಮನೆ ಕಾಣ್ತಿಲ್ಲ ಇಲ್ಲಿಂದ
ಬಟ್ ಅಲ್ಲಿ ಇರೋರು ಹೇಗಿರ್ತಾರೆ ಅನ್ನೋದು, ಅಲ್ಲಿ ರೀಚ್ ಹೇಗಾಗ್ತಾರೆ, ಮತ್ತೆ ಎಲೆಕ್ಟ್ರಿಸಿಟಿ ಹೇಗೆ ಸಪ್ಲೈ ಆಗುತ್ತೆ ಅಂತ ಗೊತ್ತಿಲ್ಲ. ಅದೇ ರೀತಿ ನೀವು ನೋಡ್ಬೋದು ಅಲ್ಲೂ ಕೂಡ ಒಂದು ಎಕ್ಸಾಕ್ಟ್ ಅಂತಂದರೆ ಈ ಪಾಯಿಂಟಲ್ಲಿ ಕೂಡ ಮನೆ ಇದೆ, ಗದ್ದೆ ಕೂಡ ಕಾಣ್ಬೋದು, ನೋಡ್ಬೋದು ನೀವು. ಹೊಲ ಇದೆ, ಹೊಲ ಇದೆ, ತೋಟಗಳಿದೆ. ಸೊ ಅದೇ ರೀತಿಯಾಗಿ ಮತ್ತೆ ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಇಲ್ಲೂ ಕೂಡ ಇದೆ. ಎಲ್ಲಿದೆ ಅದು? ಈ ಪ್ಲೇಸಲ್ಲಿ, ಈ ಪ್ಲೇಸಲ್ಲಿ ಇಲ್ಲಿ, ಹಾಂ ಇಲ್ಲಿದೆ ಎಕ್ಸಾಕ್ಟ್ಲಿ. ಸೊ ಈ ಪ್ಲೇಸಲ್ಲಿ ಕೂಡ ಹೊಲ ಇದೆ, ಅಲ್ಲೂ ಕೂಡ ಮನೆ ಇದೆ. ಸೊ ಇಲ್ಲೆಲ್ಲ ಹೆಂಗೆ ವಾಸ ಮಾಡ್ತಾರೆ, ಜನ ಇದಾರೋ ಇಲ್ಲೋ? ಸೊ ಮನೆಗಳಂತರೂ ಕಾಣ್ತಾ ಇದೆ, ನಿಜಕ್ಕೂ ವಿಸ್ಮಯನ ಅಂತ ಹೇಳ್ಬೋದು ಇದು. ಹಾಂ ಅದೇ ಯಲ್ಲಾಪುರ ತಾಲೂಕಲ್ಲಿ ನೀನು ಹೇಳ್ದಂಗೆ ಸುಮಾರು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ಯಾ, ಒಂದೊಂದು ಊರು ಒಂದೊಂದು ಮನೆಗೆ ಒಂದೊಂದು ಊರಿದೆ ಅಂತ. ಸೊ ಇಲ್ಲಿ ಯಲ್ಲಾಪುರಕ್ಕೆ ಹೆಸರು ಬಿದ್ದಿರೋದೇ ಈ ಕಾರಣದಿಂದ. ಸೊ ಸುಮಾರು 100ಕ್ಕಿಂತ ಹೆಚ್ಚು ಹಳ್ಳಿಗಳಿವೆ, ಊರುಗಳಿವೆ ಈ ಕಡೆ. ಜೊಯ್ಡಾ, ಉಳುವಿ, ಯಲ್ಲಾಪುರ, ದಾಂಡೇಲಿ, ಹಳಿಯಾಳಿ ಈ ಕಡೆ ಎಲ್ಲ ನೀವು ಬಂದರೆ, ಸೊ ಒಂದು ಹಳ್ಳಿಯಲ್ಲಿ ಮ್ಯಾಕ್ಸಿಮಮ್ 4 ಅಂದರೆ 5 ಮನೆ ಇರುತ್ತೆ. ಸೊ ಅದಕ್ಕೆ ಒಂದು ಹೆಸರು ಇಟ್ಬಿಡ್ತಾರೆ. ಸೊ ಅದಕ್ಕೆ ಯಲ್ಲಾಪುರ, ಅದಕ್ಕೆ ಸುಮಾರು 1000+ ಊರುಗಳೇ ಒಂದು ಪುರ ಅಂತ ಹೇಳ್ಬೋದು. ಸೊ ಅದಕ್ಕೆ ಆ ಕಾರಣದಿಂದ ಯಲ್ಲಾಪುರಕ್ಕೆ ಹೆಸರು ಬಂದಿರೋದು. ಸೊ ಅದೇ ರೀತಿಯಾಗಿ ಯಲ್ಲಾಪುರದ ಗ್ರಾಮದೇವಿ ಕೂಡ ತುಂಬಾ ಪ್ರಸಿದ್ಧ, 3 ವರ್ಷಕ್ಕೊಂದು ಜಾತ್ರೆ ನಡೆಯುತ್ತೆ. ಸೊ ಈ ಮಲೆನಾಡಿನಲ್ಲಿ ಯಲ್ಲಾಪುರ ಕಂಗೊಳಿಸ್ತಾ ಇದೆ ಅಂತ ಹೇಳ್ಬೋದು. ಏನು ಗೊತ್ತಾ ಸ್ನೇಹಿತರೆ, ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾವು ಕೆಲವೊಬ್ಬರನ್ನ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತೀವಿ, ಸೊ ನಾನು ಕೂಡ ಮಾಡ್ತೀನಿ. ಅವ್ರ ಹತ್ರ ಸ್ಪೋರ್ಟ್ಸ್ ಬೈಕ್ ಇದೆ, ಹೆವಿ ಲೈಫ್ ಸ್ಟೈಲ್ ಇದೆ, ಒಳ್ಳೊಳ್ಳೆ ಸೂಟು ಜಾಕೆಟ್ಸ್ ಇದೆ. ಸೊ ಅಂತೆಲ್ಲ ನಾವು ಫಾಲೋ ಮಾಡ್ತೀವಿ, ಅದೇ ಅವರ ಆಸ್ತಿ. ಸೊ ಆ ಥರ ನಮ್ಮ ಹತ್ರ ಯಾವುದೇ ಕಾರಣ ಇಲ್ಲ ನೀವು ನಮ್ಮನ್ನು ಫಾಲೋ ಮಾಡಬೇಕಂತ. ಸೊ ನಮ್ಮ ಹತ್ರ ಇರೋದು, ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಅಂತ, ನಮ್ಮ ಹತ್ರ ಬಂಡವಾಳ ಇರೋದು ಏನು ಗೊತ್ತಾ? ಪ್ರಕೃತಿ. ಈ ಪ್ರಕೃತಿ ತೋರಿಸ್ಬಿಟ್ಟೆ ನಾವು ನಿಮ್ಮನ್ನು ಖುಷಿಪಡಿಸೋಕ್ಕೆ ಸಾಧ್ಯ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ಸೊ ಹೇಳಬೇಕನ್ನಿಸ್ತು ಹೇಳಿದೆ, ಭಾವ ಸಮುದ್ರದಲ್ಲಿ ಪ್ರಕೃತಿನ ಇಟ್ಟು ನಾವು ಕೆಲಸ ಮಾಡ್ತೀವಿ. ಸೊ ಖುಷಿಯಾದರೆ, ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.